ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ತುಂಬನೇ ಒಂದು ರಿಚ್ ಆದ ರೆಸಿಪಿ ಏನಂದರೆ ಕೋವಾ ಹೋಳಿಗೆ ತುಂಬನೇ ಡಿಫ್ರೆಂಟಾದ ರೆಸಿಪಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಬನ್ನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ಕಾಲು ಕೆ ಜಿಯಷ್ಟು ಕೋವಾ ತೊಗೊಂಡಿದ್ದೀನಿ ಇದು ಅನ್ ಸ್ವೀಟ್ ಕೋವಾ ಹಾಗೆ ಒಂದು ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಪೌಡರ್ನ ತೊಗೊಂಡಿದ್ದೀನಿ ಸಕ್ಕರೆ ಪೌಡರ್ನ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಕಣಕ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ಚಿರೋಟಿ ರವೆ ಹಾಗೆ ಒಂದು ಕಾಲು ಕಪ್ನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ಚಿರೋಟಿ ರವೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಈ ರೀತಿ ಕಲಿಸ್ಕೊಂಡು ಮಧ್ಯ ಮಧ್ಯೆ ಒಂದೊಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೆ ಇದನ್ನು ಇದೇ ರೀತಿ ನಾತ್ಕೊಳ್ತಾ ಬರಬೇಕು ಇದನ್ನು ಒಂದು ಸ್ವಲ್ಪ ಕೈ ಗಂಟೆ ಥರನೇ ಕಲಿಸ್ಕೊಳ್ಳಿ ಹೀಗೆ ಕಲಿಸ್ಕೊಂಡು ಇದನ್ನು ಒಂದು ಬೌಲ್ಗೆ ತಕ್ಕೊಂಡು ಅದ್ರ ಮೇಲೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಈ ರೀತಿ ನೀಟಾಗಿ ಇದರ ಮೇಲುಗಡೆ ಗ್ರೀಸ್ ಮಾಡಿಕೊಂಡು ತಟ್ಟೆನ ಮುಚ್ಚಿ ಒಂದು ನಾಲ್ಕು ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಸೊ ಈ ಕಡೆ ನಾನೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಿದ್ದೀನಿ ಈ ರೀತಿ ತುಪ್ಪ ಬಿಸಿಯಾದ ನಂತರ ಈ ಕೋವಾ ಎಲ್ಲ ಹಾಕ್ಕೊಂಡು ಈ ಲೋ ಮತ್ತು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಕೋವಾ ಆಗೋವರೆಗೆ ಬಾಡಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಕೋವಾ ಎಲ್ಲ ನೀಟಾಗಿ ಸಾಫ್ಟ್ ಆದ ನಂತರ ಇದಕ್ಕೆ ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಸಕ್ಕರೆ ಪೌಡರನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸಕ್ಕರೆ ಪೌಡರ್ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದನ್ನು ಎಕ್ಸಾಕ್ಟಾಗಿ ಒಂದು ಮೂರು ನಿಮಿಷ ಇದೇ ರೀತಿ ಲೋ ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ಇದ್ರೂ ಹದನ ಯಾವ ರೀತಿ ಚೆಕ್ ಮಾಡ್ಕೋಬೇಕಂದ್ರೆ ಇದನ್ನು ಒಂದು ಸ್ವಲ್ಪ ಬೌಲ್ಗೆ ಈ ರೀತಿ ಹಾಕ್ಕೊಂಡು ನೋಡಿ ಅದು ಈ ರೀತಿ ಕೈಗೆ ಅಂಟಬಾರ್ದು ಆದರೆ ಸಾಫ್ಟಾಗಿರಬೇಕು ಒಂದು ಉಂಡೆ ಕಟ್ಟು ಹದಕ್ಕೆ ಬರಬೇಕದು ಆದರೆ ಅದು ಸಾಫ್ಟಾಗಿದೆ ಸೊ ಈ ರೀತಿ ಬಂದ ನಂತರ ನೀವು ಸ್ಟವ್ ಆಫ್ ಮಾಡ್ಕೊಂಡು ಬಿಡಬೇಕು ಹಾಗೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಇವಾಗ ಒಗ್ಗರಣೆ ಹಾಕೊಳ್ಳೋ ಅಂಥ ಒಂದು ಸಣ್ಣ ಬಾಣಲಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಈ ರೀತಿ ತುಪ್ಪ ಬಿಸಿಯಾದ ನಂತರ ಗೋಧಿ ಹಿಟ್ಟು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು ಇದರಲ್ಲಿ ಅಂಥ ಹಸಿ ವಾಸನೆ ಎಲ್ಲ ಹೋಗಿ ಅದು ಒಳ್ಳೆ ಹುರಿದಿರೋ ಘಮ ಬರೋವರೆಗೆ ಹುರ್ಕೊಂಡ್ರೆ ಸಾಕು ಆದರೆ ಇದು ಯಾವುದೇ ಕಾರಣಕ್ಕೂ ಸೀದೋಗಿರಬಾರ್ದು ಕಪ್ಪಾಗಬಾರ್ದು ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಕೋವಾ ಮಿಕ್ಸ್ಚರ್ಗೆ ಈ ಹುರಿದಿಟ್ಕೊಂಡಂಥ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ನೀವು ಸ್ಟವ್ ಆನ್ ಮಾಡಿಕೊಳ್ಬೇಕು ಜಸ್ಟ್ ಈ ಗೋಧಿ ಹಿಟ್ಟು ಕೋವಾ ಜೊತೆ ನೀಟಾಗಿ ಹೊಂದ್ಕೊಳ್ಳೋವರೆಗೆ ಎಕ್ಸಾಕ್ಟಾಗಿ ಒಂದು ನಿಮಿಷದವರೆಗೆ ನೀವು ಇದನ್ನು ಈ ರೀತಿ ತಿರುಗಿಸ್ಕೊಳ್ತಾ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಒಂದು ನಿಮಿಷ ಕೂಡ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಕೋವಾ ಈ ರೀತಿ ತಣ್ಣಗಾದ ನಂತರ ಹಿಟ್ಟಿನ ರೀತಿ ಆಗಿರುತ್ತೆ ಕೈಗೂ ಕೂಡ ಅದು ಅಂಟೋದಿಲ್ಲ ನೋಡಿ ಎಷ್ಟು ಸಾಫ್ಟಾಗಿದೆ ಕೂಡ ಇದೇ ರೀತಿನೇ ಸಾಫ್ಟಾಗಿ ಮಾಡ್ಕೊಳ್ಳಿ ಗಟ್ಟಿ ಮಾಡಿಕೊಂಡ್ರೆ ಹೋಳಿಗೆ ಕೂಡ ಗಟ್ಟಿ ಆಗ್ತವೆ ಸೊ ಇದನ್ನು ಒಂದು ಸಣ್ಣ ಸಣ್ಣ ಉಂಡೆಗಳಾಗಿ ನಿಮ್ಗೆ ಯಾವ್ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಈ ರೀತಿ ಅದೇ ರೀತಿ ಈ ಕಡೆ ಕಣಕ ಕೂಡ ಚೆನ್ನಾಗಿ ನೆಂದಿದೆ ಒಂದು ಸರಿ ಇದನ್ನು ಈ ರೀತಿ ನಾದ್ಕೊಂಡ್ಬಿಟ್ಟು ಇದನ್ನು ಕೂಡ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಂಡ್ಬಿಡಿ ನೋಡಿ ಇವಾಗಿದು ರೆಡಿಯಾಗಿದೆ ಇವಾಗ ಎಲೆಗೆ ನಾನು ಒಂದು ಸ್ವಲ್ಪ ಎಣ್ಣೆಯಿಂದ ಈ ರೀತಿ ಗ್ರೀಸ್ ಮಾಡ್ಕೊಳ್ತಿದ್ದೀನಿ ನೀವು ನಾರ್ಮಲ್ ಆಗಿ ಹೋಳ್ಗೆನ ಯಾವ ರೀತಿ ಮಾಡ್ತೀರಲ್ಲ ಅದೇ ರೀತಿ ಫಿಲ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಒಂದೇ ಡೈರೆಕ್ಷನಲ್ಲಿ ಲಟ್ಟಣಿಗೆನಲ್ಲಿ ಲಟ್ಟಿಸ್ಕೊಳ್ತಾ ಬರಬೇಕು ಈ ಗೋಧಿ ಹಿಟ್ಟನ್ನು ಹಾಕೋ ಉದ್ದೇಶ ಏನಂದರೆ ಕೋವಾದಲ್ಲಿರೋವಂಥ ಮಾಯ್ಚರ್ ಕಂಟೆಂಟ್ನೆಲ್ಲ ಇದು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಹಾಗೆ ಈ ಕೋವಾದ ಹೂರ್ಣ ಕೂಡ ಒಂದು ಹೂರ್ಣದ ಹದಕ್ಕೆ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಈ ರೀತಿ ಲಟಿಸ್ಕೊಂಡು ಈ ಕಡೆ ತವಾ ಕೂಡ ನಾನು ಎಣ್ಣೆಯಿಂದ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡು ನಿಧಾನವಾಗಿ ಬಿಡಿಸ್ಕೊಳ್ಬೇಕು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ಎರಡೂ ಕಡೆ ಈ ರೀತಿ ಹದವಾಗಿ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಳಿ ಸೊ ಇದಾಗಿದೆ ಇದನ್ನು ಪ್ಲೇಟ್ಗೆ ತೆಕ್ಕೊಳ್ತಿದ್ದೀನಿ ಸೊ ಅದೇ ರೀತಿ ನಾನು ಎಲ್ಲ ಹೋಳಿಗೆಗಳನ್ನೂ ರೆಡಿ ಮಾಡ್ಕೊಳ್ತೀನಿ ಇವತ್ತು ಯುಗಾದಿ ಹಬ್ಬಕ್ಕೆ ವಿಶೇಷವಾದ ಬೇಳೆ ಒಬ್ಬಟ್ಟನ್ನು ಮನೆಯಲ್ಲೇ ಸುಲಭವಾಗಿ ಅದರಲ್ಲೂ ಹೊಸದಾಗಿ ಹೋಳಿಗೆ ಮಾಡೋ ಅಂಥವ್ರಿಗೆ ಸುಲಭವಾದ ವಿಧಾನದಲ್ಲಿ ಯಾವ ರೀತಿ ಒಬ್ಬಟ್ಟು ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು ಮೊದಲು ಕಣ್ಕ ಮಾಡ್ಕೊಳ್ಳೋದಕ್ಕೆ ಬೇಕಾದ ಸಾಮಗ್ರಿಗಳು ನಾನಿಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡ್ರೆ ಕಾಲು ಕಪ್ನಷ್ಟು ಚಿರೋಟಿ ರವೆ ತೊಗೋಬೇಕು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪೌಡರು ಮೊದಲಿಗೆ ಬೌಲ್ಗೆ ಮೈದಾ ಹಿಟ್ಟು ಚಿರೋಟಿ ರವೆ ಹಾಗೆ ಟರ್ಮರಿಕ್ ಪೌಡರ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ತುಪ್ಪ ಈ ಹಿಟ್ಟಿನ ಜೊತೆ ಹೊಂದ್ಕೊಳ್ಳೋ ರೀತಿ ಮೊದಲು ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳಿ ಇದನ್ನು ಸ್ವಲ್ಪ ಕೈಗೆ ಅಂಟೋ ಥರನೇ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಸೊ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಳ್ತಿದ್ದೀನಿ ಮಧ್ಯ ಮಧ್ಯ ಒಂದು ಅರ್ಧ ಟೇಬಲ್ ಸ್ಪೂನಷ್ಟೇ ಎಣ್ಣೆ ಹಾಕ್ಕೊಳ್ತಾ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೆ ಇದನ್ನು ನಾದ್ಕೊಂಡ್ರೆ ಕಣಕ ತುಂಬಾ ಚೆನ್ನಾಗಿ ಹದ ಬರುತ್ತೆ ಇವಾಗ ಐದು ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ ಇದನ್ನು ಒಂದು ಕಪ್ಗೆ ಹಾಕಿಟ್ಕೊಳ್ತಿದ್ದೀನಿ ಅದ್ರ ಮೇಲೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಈ ರೀತಿ ನೀಟಾಗಿ ಗ್ರೀಸ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಈ ಹಿಟ್ಟನ್ನು ನೆನೆಯೋದಕ್ಕೆ ಬಿಡಬೇಕು ಊರಣ ಮಾಡ್ಕೊಳ್ಳೋದಕ್ಕೆ ಬೇಕಾದ ಸಾಮಗ್ರಿಗಳು ನಾನಿಲ್ಲಿ ಒಂದು ಕಪ್ನಷ್ಟು ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟೇ ಹಸಿ ತೆಂಗಿನ ತುರಿನೂ ಕೂಡ ತೊಗೋಬೇಕು ಬೇಳೆ ಮತ್ತು ತೆಂಗಿನ ತುರಿನ ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ಹೋಳಿಗೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಒಂದೂವರೆ ಕಪ್ನಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ಹೆಚ್ಚು ಅಥವಾ ಕಡಿಮೆ ಕೂಡ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಮಾಡ್ಕೊಳ್ಬೋದು ಈ ಹೋಳಿಗೆ ಮಾಡಬೇಕಾದ್ರೆ ಅಳತೆ ಕರೆಕ್ಟಾಗಿರಬೇಕು ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಹೋಳಿಗೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆದ್ದರಿಂದ ನೀವು ಕಪ್ ಅಥವಾ ಗ್ಲಾಸ್ನ ಏನಾದರೂ ಮೆಜರ್ಮೆಂಟ್ಗೋಸ್ಕರ ತೊಗೊಂಡ್ರೆ ಅದೇ ಕಪ್ ಅಥವಾ ಗ್ಲಾಸ್ ಮೆಜರ್ಮೆಂಟಲ್ಲೇ ತೊಗರಿಬೇಳೆ ತೆಂಗಿನ ತುರಿ ಹಾಗೆ ಬೆಲ್ಲನೂ ಕೂಡ ನೀವು ತೊಗೋಬೇಕಾಗತ್ತೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಒಂದು ಕಾಲು ಟೀ ಸ್ಪೂನಷ್ಟು ಒಣಶುಂಠಿ ಪೌಡರನ್ನ ತೊಗೊಂಡಿದ್ದೀನಿ ಮೊದಲಿಗೆ ಪಾತ್ರೆಗೆ ತೊಳೆದಿಟ್ಕೊಂಡಂಥ ತೊಗರಿ ಬೇಳೆನೆಲ್ಲ ಹಾಕ್ಕೊಂಡು ಇದಕ್ಕೆ ಐದು ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಒಂದು ತಟ್ಟೆನ ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಿ ಈ ರೀತಿ ಕುದಿ ಬಂದ ನಂತರ ಈ ಮೇಲುಗಡೆ ನೊರೆ ಥರ ಬಂದಿರುತ್ತಲ್ಲ ಇದನ್ನೆಲ್ಲ ನೀಟಾಗಿ ಬಿಡಬೇಕು ಹೋಳಿಗೆ ಮಾಡ್ಕೋಬೇಕಂದ್ರೆ ಬೇಳೆನ ಕಂಪ್ಲೀಟಾಗಿ ಬೇಯಿಸ್ಕೊಳ್ಬೇಕು ಯಾವ ರೀತಿ ಅಂದರೆ ನೋಡಿ ಈ ರೀತಿ ಒಂದು ಸಣ್ಣ ಡಾಟ್ ಕೂಡ ಇರಬಾರ್ದು ಆ ರೀತಿ ನೀಟಾಗಿ ಬೇಯಿಸ್ಕೊಳ್ಳಿ ನೀವು ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳಿಲ್ಲ ಅಂದರೆ ನಾವು ಬೆಲ್ಲ ಹಾಕಿದ ತಕ್ಷಣ ಬೇಳೆ ಗಟ್ಟಿಯಾಗ್ತವೆ ಇದು ಬೇಯ್ತಾ ಇರಲಿ ನಾವು ಅಷ್ಟರಲ್ಲಿ ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ಳೋಣ ನೋಡಿ ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ಕರಗಿಸ್ಕೊಳ್ಳಿ ಸಾಕು ಅದಕ್ಕಿಂತ ಜಾಸ್ತಿ ನೀರನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ ಇವಾಗ ಈ ಕಡೆ ಬೇಳೆ ಕೂಡ ಕಂಪ್ಲೀಟಾಗಿ ಬೆಂದಿದೆ ನೋಡಿ ಬೇಳೆ ಬೆಂದಿರಬೇಕು ಆದರೆ ಬೇಳೆ ಒಡಿಬಾರ್ದು ಆ ರೀತಿ ನೀವು ಹೋಳಿಗೆಗೆ ಬೇಳೆನ ಬೇಯಿಸ್ಕೋಬೇಕಾಗತ್ತೆ ಸೊ ಇವಾಗ ಸ್ಟವನ್ನು ಹಾಫ್ ಮಾಡಿಕೊಂಡು ನಾವು ಒಂದು ಪಾತ್ರೆಗೆ ಇದನ್ನು ಸೋಸ್ಕೊಳ್ಳೋಣ ಈ ರೀತಿ ನೋಡಿ ಇವಾಗ ಈ ಬೇಳೆ ಕಟ್ಟಿರುತ್ತಲ್ಲ ಇದನ್ನು ನಾನು ಹೋಳಿಗೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಕಡೆ ಬೆಲ್ಲ ಕೂಡ ಕಂಪ್ಲೀಟಾಗಿ ಕರಗಿದೆ ಇವಾಗ ಇದನ್ನು ಈ ಬೇಯಿಸಿಟ್ಕೊಂಡಂಥ ಬೇಳೆಗೆ ಶೋಧಿಸ್ಕೊಂಡು ಹಾಕ್ಕೊಳ್ತಿದ್ದೀನಿ ಬೆಲ್ಲದಲ್ಲಿ ಇಂಪ್ಯೂರಿಟೀಸ್ ಇದ್ದರೆ ನೀವು ಈ ಮೆಥಡನ್ನ ಫಾಲೋ ಮಾಡಿ ಸೊ ಇವಾಗ ಇದಕ್ಕೆ ಹಸಿ ತೆಂಗಿನ ತುರಿನೂ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೆ ಈ ಬೆಲ್ಲದ ಪಾಕದಲ್ಲೇ ನೀವು ಕುದಿಸ್ಕೊಳ್ಬೇಕಾಗತ್ತೆ ಹಸಿ ತೆಂಗಿನ ತುರಿನ ನಾವಿಲ್ಲಿ ಯೂಸ್ ಮಾಡಿರೋದ್ರಿಂದ ನೀವು ಚೆನ್ನಾಗಿ ಕುದಿಸ್ಕೊಂಡ್ರೆ ಊರಣ ಕೂಡ ಬೇಗ ಕೆಡೋದಿಲ್ಲ ಹತ್ತರಿಂದ ಹದಿನೈದು ದಿನದವರೆಗೂ ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ ಒಣಶುಂಠಿ ಪೌಡರ್ ಹಾಗೆ ಏಲಕ್ಕಿ ಪೌಡರ್ನೂ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೊಳ್ಳಿ ಇವಾಗ ಐದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಕುದ್ದಿದೆ ಕೂಡ ಈ ಪಾಕ ಕಂಪ್ಲೀಟಾಗಿ ಡ್ರೈ ಆಗೋವರೆಗೆ ಕುದಿಸ್ಕೊಳ್ಬಾರ್ದು ನೋಡಿ ಪಾಕ ಇರಬೇಕು ಈ ರೀತಿ ಆದರೆ ಇದು ಡ್ರೈ ಆಗಿಲ್ಲ ಇದೇ ರೀತಿಯೇ ನೀವು ನೀವು ಹೂರಣನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇದು ಒಂದು ಸ್ವಲ್ಪ ತಣ್ಣಗಾಗಲಿ ಅಂದರೆ ಕಂಪ್ಲೀಟಾಗಿ ಕೂಡ ತಣ್ಣಗಾಗಬಾರ್ದು ಒಂದು ಸ್ವಲ್ಪ ಬಿಸಿ ಕಡಿಮೆ ಆದ ನಂತರ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈ ರೀತಿ ಸ್ವಲ್ಪ ತಣ್ಗಾದ ನಂತರ ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ತುಂಬ ಫೈನ್ ಪೇಸ್ಟಾಗಿ ಮಾಡಿಕೊಂಡಿಲ್ಲ ಒಂದು ಸ್ವಲ್ಪ ಸಣ್ಣ ರವೆ ಥರ ಮಾತ್ರ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದೇ ರೀತಿ ಉಳಿದಿರೋದನ್ನು ಕೂಡ ನಾನು ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ತಿದ್ದೀನಿ ನೋಡಿ ಹೂರ್ಣ ಎಷ್ಟು ಸಾಫ್ಟಾಗಿದೆ ಆದರೆ ಕೈಗೆ ಅದು ಅಂಟುತ್ತಿಲ್ಲ ಇದೇ ರೀತಿಯೇ ನೀವು ರೆಡಿ ಮಾಡ್ಕೋಬೇಕು ಇವಾಗ ನಾಲ್ಕು ಅವರ್ ಆಗಿದೆ ನೋಡಿ ಕಣಕ ಕೂಡ ಚೆನ್ನಾಗಿ ನೆಂದಿದೆ ತುಂಬ ಸಾಫ್ಟಾಗಿ ಬಂದಿದೆ ಒಂದು ಸಾರಿ ಈ ರೀತಿ ಕಲಿಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡ್ಬಿಡಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ರೌಂಡ್ ಮಾಡ್ಕೊಳ್ಳಿ ಉಂಡೆ ಮಾಡಿಕೊಂಡು ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಆಯಲಿಂದ ಗ್ರೀಸ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಹೋಳಿಗೆ ಶೀಟ್ ಸಿಕ್ಕಿದ್ರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಸಿಕ್ಕಿಲ್ಲ ಅಂದರೆ ಆಯಿಲ್ ಕವರ್ ಅಥವಾ ಈ ರೀತಿ ಪ್ಲಾಸ್ಟಿಕ್ ಕವರ್ ಮೇಲೂ ಕೂಡ ಸುಲಭವಾಗಿ ಮಾಡ್ಕೊಳ್ಬೋದು ಈ ರೀತಿ ಹೂರಣನ ಫಿಲ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದುಬಿಡಿ ಒಂದು ಸ್ವಲ್ಪ ಕೈನಲ್ಲೇ ಈ ರೀತಿ ಪ್ರೆಸ್ ಮಾಡಿಕೊಳ್ಳಿ ಆನಂತರ ಹೋಳಿಗೆ ಕವರ್ ಮೇಲೆ ಹಾಕ್ಕೊಂಡು ತಟ್ಕೊಳ್ಬೇಕಾಗತ್ತೆ ಹಿಟ್ಟಿನ ಒಂದೂವರೆ ಪಟ್ಟಷ್ಟು ನೀವು ಹೂರಣ ತೊಗೋಬೇಕಾಗತ್ತೆ ಹಿಟ್ಟು ಮತ್ತು ಹೂರಣ ಸಮ ಪ್ರಮಾಣದಲ್ಲಿ ತೊಗೋಬಾರ್ದು ಕೈನಲ್ಲಿ ತಟ್ಕೊಳ್ಳೋರಾದರೆ ಕೈನಲ್ಲಿ ತಟ್ಕೊಳ್ಳಿ ನಮ್ಮ ಮನೇಲಿ ತಟ್ಬಿಟ್ಟು ಮಾಡ್ತೀವಿ ಆದ್ದರಿಂದ ನಾನಿಲ್ಲಿ ತಟ್ತಾ ಇದ್ದೀನಿ ಈ ರೀತಿ ತಟ್ಟೋದಕ್ಕೆ ಬರೋಲ್ಲ ಅನ್ನೋರಾದರೆ ನೀವು ಲಟ್ಟಣ್ಗೆಲ್ಲೂ ಕೂಡ ಲಟ್ಟಿಸ್ಕೊಳ್ಬೋದು ಈ ಕಡೆ ತವ ಕೂಡ ಬಿಸಿಯಾಗಿದೆ ಇದಕ್ಕೆ ಒಂದು ಸ್ವಲ್ಪ ಆಯಿಲಿಂದ ಈ ರೀತಿ ಗ್ರೀಸ್ ಮಾಡ್ಕೊಳ್ತಿದ್ದೀನಿ ನಿಧಾನವಾಗಿ ರೀತಿ ತವಾ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಎರಡೂ ಕಡೆ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಬೇಕು ಅದೇ ರೀತಿ ನಾನು ಉಳಿದಿರೋ ಹೋಳಿಗೆಗಳನ್ನು ರೆಡಿ ಮಾಡ್ಕೊಳ್ತೀನಿ ವಾದ ಹಾಗೆ ರುಚಿಯಾದ ಕ್ಯಾರೆಟ್ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಎರಡು ಕಪ್ನಷ್ಟು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಕಪ್ನ ಗೋಸ್ಕರ ಇಟ್ಕೊಂಡು ಆ ಕಪ್ನಲ್ಲಿ ಎರಡು ಕಪ್ನಷ್ಟು ಕ್ಯಾರೆಟ್ ತುರಿ ತಗೊಂಡ್ರೆ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಸಕ್ಕರೆ ತಗೋಬೇಕು ಈ ಕ್ಯಾರೆಟ್ನಲ್ಲೂ ಸ್ವೀಟ್ ಅಂಶ ಇರೋದ್ರಿಂದ ಒಂದು ಮುಕ್ಕಾಲು ಕಪ್ಪಿಂದ ಒಂದು ಕಪ್ನಷ್ಟು ಅಷ್ಟರೊಳಗಡೆ ಸಕ್ಕರೆ ಸಾಕಾಗತ್ತೆ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ಸ್ವೀಟಿಗೆ ತಕ್ಕಂತೆ ಹಾಗೆ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿನ ತಗೋಬೇಕು ಒಂದು ಆರು ಗೋಡಂಬಿ ಹಾಗೆ ಒಂದು ಆರು ಬಾದಾಮಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಮುಕ್ಕಾಲು ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದನ್ನು ಹೋಳಿಗೆ ರವೆ ಅಥವಾ ಸಣ್ಣ ರವೆ ಅಂತ ಕೂಡ ಕರೀತಾರೆ ಮುಕ್ಕಾಲು ಕಪ್ ಚಿರೋಟಿ ರವೆ ತೊಗೊಂಡ್ರೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ತಗೋಬೇಕು ಹಾಗೆ ಒಂದು ಸ್ವಲ್ಪ ಎಣ್ಣೆ ಮೊದಲಿಗೆ ಒಂದು ಬೌಲ್ಗೆ ಚಿರೋಟಿ ರವೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಚುಚೂರ್ನೆ ನೀರು ಹಾಕ್ಕೊಳ್ತಾ ಈ ಹಿಟ್ಟನ್ನು ಸ್ವಲ್ಪ ಕೈಗೆ ಅಂಟೋ ರೀತಿಯೇ ಕಲಿಸ್ಕೊಳ್ಳಿ ರವೆ ಹಾಕಿರ್ತೀವಲ್ಲ ಅದು ನೆಂದ ನಂತರ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ಅದು ಬರುತ್ತೆ ನೋಡಿ ಈ ರೀತಿ ಈ ರೀತಿ ಕೈಗೊಂಚೂರು ಅಂಟೋ ಥರನೇ ಕಲಿಸ್ಕೊಂಡು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು ಇದಕ್ಕೆ ಇನ್ನೂ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ತಿದ್ದೀನಿ ಇದನ್ನು ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರಲ್ಲ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಈ ರೀತಿ ಎಲ್ಲ ನಾತ್ಕೊಂಡು ಇದನ್ನು ಒಂದು ಕಪ್ಗೆ ತೆಗೆದಿಟ್ಕೊಳ್ತಿದ್ದೀನಿ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಗ್ರೀಸ್ ಮಾಡ್ಕೊಳ್ಳಿ ಅದು ಎಲ್ಲ ಡ್ರೈ ಆಗಬಾರ್ದು ಅದಕ್ಕೋಸ್ಕರ ಇದನ್ನು ತಟ್ಟೆ ಮುಚ್ಚಿ ಇದನ್ನು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ನಾವು ಅಷ್ಟರಲ್ಲಿ ಹೂರ್ಣನ ರೆಡಿ ಮಾಡ್ಕೊಂಡು ಬಿಡೋಣ ಕಡಾಯಿಗೆ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಬೆಚ್ಚಗಾಗೋವ್ರಿಗೆ ಹುರ್ಕೊಳ್ಬೇಕು ತುಂಬ ರೋಸ್ಟ್ ಆಗೋವ್ರಿಗೆ ಕಪ್ಪುಗಾಗೋವ್ರಿಗೆ ಹುರ್ಕೊಳ್ಬೇಡಿ ನೋಡಿ ಇಷ್ಟಾಗ್ತಿದ್ದಾಗೇ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಪೌಡರ್ ಮಾಡ್ಕೊಬೇಕು ನೋಡಿ ಈ ರೀತಿ ಇಷ್ಟು ಪೌಡರ್ ಆದರೆ ಸಾಕು ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ ಮತ್ತು ಅದೇ ಮಿಕ್ಸರ್ ಜಾರ್ಗೆ ಒಂದು ಕೊಬ್ಬರಿ ತುರಿನ ಹಾಕ್ಕೊಂಡು ಇದನ್ನು ಕೂಡ ಸಣ್ಣದಾಗಿ ಪೌಡರ್ ಮಾಡಿಕೊಳ್ಬೇಕು ತುಂಬ ತರ್ತರಿಯಾಗೆಲ್ಲ ಮಾಡ್ಕೊಳ್ಬೇಡಿ ಸೊ ಈ ರೀತಿ ಇವಾಗಿದನು ಕೂಡ ಅದೇ ಪ್ಲೇಟ್ಗೆ ತೆಗೆದಿಟ್ಕೊಳ್ತಿದ್ದೀನಿ ಇವಾಗ ಮಿಕ್ಸರ್ ಜಾರ್ಗೆ ತುರಿದಿಟ್ಕೊಂಡಿದ್ವಲ್ಲ ಕ್ಯಾರೆಟ್ ತುರಿನೆಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ನೀರು ಹಾಕ್ಕೊಳ್ಳ್ದೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಅಂದರೆ ತುಂಬ ಸ್ಮೂತಾಗೂ ಗ್ರೈಂಡ್ ಮಾಡ್ಕೊಳ್ಬಾರ್ದು ಹಾಗೆ ತುಂಬ ತರ್ತರಿಯಾಗೂ ಗ್ರೈಂಡ್ ಮಾಡ್ಕೊಳ್ಬಾರ್ದು ನೋಡಿ ಮೀಡಿಯಮಾಗಿರಬೇಕು ಈ ರೀತಿ ಸೊ ಇದನ್ನು ಕೂಡ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಿದ್ದೀನಿ ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೋಬೇಕು ಈ ರೀತಿ ತುಪ್ಪ ಬಿಸಿ ಆದ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾರೆಟ್ನೆಲ್ಲ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ನಿಮಿಷದವರೆಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಈ ರೀತಿ ಹುರ್ಕೊಳ್ಳೋದ್ರಿಂದ ಕ್ಯಾರೆಟ್ನಲ್ಲಿ ಇರೋವಂಥ ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗುತ್ತೆ ಇವಾಗ ಮೂರು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದು ಕೂಡ ಆಗಿದೆ ಸೊ ಇವಾಗ ಇದಕ್ಕೆ ನಾನು ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಒಂದು ಕಪ್ನಷ್ಟು ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಿ ಸ್ವಲ್ಪ ನೀರು ಬಿಟ್ಕೊಳಂಗಾಗತ್ತೆ ಆ ಸಕ್ಕರೆ ಪಾಕದಲ್ಲೇ ಈ ಕ್ಯಾರೆಟ್ ಚೆನ್ನಾಗಿ ಬೇಯಬೇಕು ಇದನ್ನು ಮಧ್ಯ ಮಧ್ಯ ಈ ರೀತಿ ಕೈ ಬಿಡ್ದಾಗೆ ತಿರುಗಿಸ್ಕೊಳ್ತಾ ಲಿಡ್ನ ಕ್ಲೋಸ್ ಮಾಡಿ ಏನಿಲ್ಲ ಅಂದರೂ ಇದನ್ನು ಒಂದು ಐದರಿಂದ ಆರು ನಿಮಿಷದವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ಆರು ನಿಮಿಷ ಆಗಿದೆ ಕ್ಯಾರೆಟ್ ಎಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಮಟ್ಟಿಗೆ ಸಕ್ಕರೆ ಪಾಕ ಎಲ್ಲ ಹಿಂಗಿದೆ ಈ ರೀತಿ ಬೆಂದ ನಂತರ ಇದಕ್ಕೆ ಒಣ ಕೊಬ್ಬರಿ ತುರಿ ಹಾಗೆ ಬಾದಾಮಿ ಗೋಡಂಬಿ ಪೌಡರು ಏಲಕ್ಕಿ ಪೌಡರ್ನು ಹಾಕ್ಕೊಂಡು ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಒಂದು ಎರಡು ನಿಮಿಷದವರೆಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಬಿಡ್ದಾಗೆ ತಿರುಗಿಸ್ಕೊಳ್ತಾ ಇರಿ ಇದು ಒಂದು ಹೂರ್ಣದ ಅದಕ್ಕೆ ಬರಬೇಕು ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಇದು ಹೂರ್ಣದ ಹದಕ್ಕೆ ಕರೆಕ್ಟಾಗಿ ಬಂದಿದೆ ಯಾವ ರೀತಿ ಅಂದರೆ ಈ ರೀತಿ ತಿರುಗಿಸ್ಕೊಂಡ್ರೆ ಇದು ಎಲ್ಲ ಒಟ್ಟುಗೂಡಿ ಬರಬೇಕು ಈ ಮಿಶ್ರಣ ಈ ರೀತಿ ಬಂದರೆ ಇದ್ರ ಹದ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ನಿಮಗೆ ಹಾಗೂ ಗೊತ್ತಾಗಿಲ್ಲ ಅಂದರೆ ಕೈನಲ್ಲಿ ಒಂಚೂರು ತೊಗೊಂಡು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಇದು ಕೈಗೆ ಒಂಚೂರು ಅಂಟ ಥರನೂ ಇರಬೇಕು ಹಾಗೆ ಒಂದು ಉಂಡೆ ಮಾಡೋ ಹದಕ್ಕೂ ಕೂಡ ಇದು ಬಂದಿರಬೇಕು ತುಂಬ ಗಟ್ಟಿಯಾದ ಬಾಲ್ ರೀತಿ ಬರೋ ಹಾಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಆವಾಗ ಹೋಳಿಗೆ ಕೂಡ ಗಟ್ಟಿಯಾಗ್ಬಿಡ್ತವೆ ನೋಡಿ ಇದೇ ರೀತಿ ಇರಬೇಕು ಸೊ ಇವಾಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಹೂರ್ಣ ಕೂಡ ಹಾಗೆ ಒಂದು ಉಂಡೆ ಮಾಡೋ ಹದಕ್ಕೂ ಕೂಡ ಇದು ಬಂದಿದೆ ಇದನ್ನು ಒಂದೊಂದಾಗಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ತೀನಿ ನೋಡಿ ಎಲ್ಲ ಉಂಡೆಗಳು ಇವಾಗ ರೆಡಿ ಆಯಿತು ಸೊ ಇವಾಗ ಕಣ್ಕ ಕೂಡ ರೆಡಿಯಾಗಿದೆ ಚೆನ್ನಾಗಿ ನೆಂದಿದೆ ಕೂಡ ಒಂದು ಸಾರಿ ಈ ರೀತಿ ನಾತ್ಕೊಂಡು ಬಿಡ್ತೀನಿ ಇವಾಗ ಬಾಳೆ ಎಲೆಗೆ ಒಂಚೂರು ಎಣ್ಣೆಯಿಂದ ಈ ರೀತಿ ನೀಟಾಗೆಲ್ಲ ಗ್ರೀಸ್ ಮಾಡ್ಕೊಳ್ಳಿ ಸೊ ಇವಾಗ ಕಣಕನ ತಗೊಂಡು ಒಂದು ಸ್ವಲ್ಪ ಕೈನಲ್ಲಿ ಈ ರೀತಿ ತಟ್ಕೋಬೇಕು ಒಂಚೂರು ಎಣ್ಣೆ ಹಾಕ್ಕೊಂಡು ಈ ರೀತಿ ತಟ್ಕೊಂಡ ನಂತರ ಇದಕ್ಕೆ ಮಧ್ಯದಲ್ಲಿ ಹೂರ್ಣನ ಈ ರೀತಿ ಇಟ್ಟು ನೀಟಾಗೆಲ್ಲ ಫಿಲ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದುಬಿಡಿ ಈ ರೀತಿ ನೀಟಾಗಿ ರೋಲ್ ಮಾಡಿಕೊಂಡು ಕೈನಲ್ಲೇ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಆನಂತರ ಕೈನಲ್ಲಿ ಒಂದು ಸ್ವಲ್ಪ ಈ ರೀತಿ ತಟ್ಕೊಂಡು ಲಟ್ಟಣಿಗೆಗೂ ಒಂಚೂರು ಎಣ್ಣೆ ಹಚ್ಚಿಬಿಟ್ಟು ಇದನ್ನು ಒಂದೇ ಡೈರೆಕ್ಷನ್ನಲ್ಲಿ ಈ ರೀತಿ ಲಟ್ಟಿಸ್ಕೊಳ್ಬೇಕು ನೋಡಿ ಈ ರೀತಿ ಈ ರೀತಿ ಲಟ್ಸ್ಕೊಳ್ಳೋದ್ರಿಂದ ತುಂಬ ತೆಳುವಾಗೂ ಬರುತ್ತೆ ಹಾಗೆ ಹೂರ್ಣ ಮತ್ತು ಹಿಟ್ಟು ಎಲ್ಲ ಸಮನಾಗಿ ಸ್ಪ್ರೆಡ್ ಆಗುತ್ತೆ ಸ್ವಲ್ಪ ಆಯಿಲಿಂದ ಈ ರೀತಿ ಗ್ರೀಸ್ ಮಾಡಿಕೊಂಡು ತವಾನ ಈ ಹೋಳ್ಗೆನ ಈ ರೀತಿ ಹಾಕ್ಕೊಂಡು ನಿಧಾನವಾಗಿ ತೆಕ್ಕೊಳ್ಬೇಕು ಈಸಿಯಾಗಿ ಬಂದ್ಬಿಡುತ್ತೆ ನೀವು ಪ್ಲಾಸ್ಟಿಕ್ ಕವರ್ ಅಥವಾ ಯಾವುದೇ ಬಟರ್ ಪೇಪರ್ನ ಯೂಸ್ ಮಾಡೋದಕ್ಕಿಂತ ಈ ರೀತಿ ಬಾಳೆ ಎಲೆನ ಯೂಸ್ ಮಾಡಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ರೀತಿ ಒಂದು ಸೈಡ್ ಬೆಂದ ನಂತರ ಹೀಗೆ ತಿರುಗಿಸ್ಬಿಟ್ಟು ಹಾಕ್ಕೊಳ್ಬೇಕು ಚೆನ್ನಾಗಿ ಹುಬ್ಬಿ ಕೂಡ ಬರುತ್ತೆ ಯಾವಾಗಲೂ ಒಂದೇ ಥರ ಹೋಳಿಗೆಗಳನ್ನ ತಿಂತಿರ್ತೀವಿ ಈ ರೀತಿ ಆರೋಗ್ಯಕರವಾದ ಅದರಲ್ಲೂ ಕ್ಯಾರೆಟ್ ಹೋಳಿಗೆನ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಬರ್ತಡೆಗೆ ಹಾಗೆ ಹಬ್ಬಗಳಿಗೂ ಕೂಡ ನೀವು ಈ ಹೋಳಿಗೆನ ಮಾಡ್ಕೊಳ್ಬೋದು ತುಂಬ ಕ್ವಿಕ್ಕಾಗಿ ಸುಲಭವಾಗಿ ಮಾಡ್ಕೊಳ್ಬೋದು ಕಂಪ್ಟಿ ಗೃಹ ಇವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಕಾಯಿ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮೂರು ಕಪ್ನಷ್ಟು ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ ಬಲ್ತಿರೋಂತ ಕಾಯಿನ ಯೂಸ್ ಮಾಡಿ ಎಳೆದಾಗಿರೋಂತ ಕಾಯಿನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ಹಾಗೆ ನೀವು ಯಾವ ಕಪ್ ಮೆಷರ್ಮೆಂಟಲ್ಲಿ ತೆಂಗಿನ ತುರಿ ತಗೊಂಡಿರ್ತೀರಲ್ಲ ಅದೇ ಕಪ್ ಮೆಷರ್ಮೆಂಟಲ್ಲಿ ಎರಡು ಕಾಲು ಕಪ್ನಷ್ಟು ಬೆಲ್ಲ ತಗೋಬೇಕು ಅಂದರೆ ಒಂದು ಕಪ್ ತೆಂಗಿನ ತುರಿಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲ ತಗೋಬೇಕಾಗತ್ತೆ ಬೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಇನ್ನೂ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉರಿಗಡಲೆ ಪೌಡರ್ ತಗೊಂಡಿದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗಸಗಸಿನ ಡ್ರೈ ಆಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಕಣಕ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದನ್ನು ಸಣ್ಣ ರವೆ ಅಂತ ಕೂಡ ಕರೀತಾರೆ ಒಂದು ಕಪ್ ಚಿರೋಟಿ ರವೆ ತೊಗೊಂಡ್ರೆ ನೀವು ಕಾಲು ಕಪ್ನಷ್ಟು ಮೈದಾ ಹಿಟ್ಟು ತಗೋಬೇಕು ಹಾಗೆ ಒಂದು ಎರಡು ಚಿಟಿಕೆಯಷ್ಟು ಹರಿಶಿಣ ಮೊದಲಿಗೆ ಒಂದು ಪಾತ್ರೆಗೆ ನಾವು ತೊಗೊಂಡಿದಂಥ ಬೆಲ್ಲನೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಕಂಪ್ಲೀಟಾಗಿ ಇದನ್ನು ಬಿಡಿ ಅರ್ಧ ಕಪ್ಗಿಂತ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಸಿ ತೆಂಗಿನ ತುರಿನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಮಾತ್ರ ಯೂಸ್ ಮಾಡಬೇಕು ಜಾಸ್ತಿ ನೀರನ್ನು ಯೂಸ್ ಮಾಡಬೇಡಿ ಹಾಕೊಂಡು ಇದನ್ನು ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಷ್ಟು ತರಿಯಾಗಿರಬೇಕು ತುಂಬ ಸ್ಮೂತ್ ಪೇಸ್ಟ್ ಥರ ಮಾಡ್ಕೊಳ್ಬಾರ್ದು ಈ ಕಡೆ ಬೆಲ್ಲ ಕೂಡ ಕಂಪ್ಲೀಟಾಗಿ ಕರಗಿದೆ ನೀವು ಯಾವ ಪಾತ್ರೆನಲ್ಲಿ ಹೂರಣ ಮಾಡ್ಕೊಳ್ತೀರಲ್ಲ ಆ ಪಾತ್ರೆಗೆ ಇದನ್ನು ನೀಟಾಗಿ ಶೋಧಿಸ್ಕೊಂಡು ಬಿಡಬೇಕು ನೋಡಿ ಈ ರೀತಿ ಸೊ ಇವಾಗ ಇದನ್ನು ಕುದಿಯೋದಕ್ಕೆ ಬಿಡಿ ಇದು ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಇದನ್ನು ಈ ರೀತಿ ತಿರುಗಿಸ್ಕೊಳ್ತಾ ಮಧ್ಯ ಮಧ್ಯೆ ಈ ಪಾಕನ ನೀರಿಗೆ ಚೂರು ಚೂರನ್ನೇ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ತಾ ಇರಬೇಕು ನೋಡಿ ಈ ಪಾಕನ ನೀರಿಗೆ ಈ ರೀತಿ ಹಾಕಿದ್ರೆ ಅದು ಒಂದು ಕಡೆ ಒಟ್ಟಿಗೂಡಿ ಬರಬೇಕು ತುಂಬ ಗಟ್ಟಿಯಾದ ಪಾಕ ತೆಕ್ಕೊಳ್ಬಾರ್ದು ನೋಡಿ ಜಸ್ಟ್ ಆ ಪಾಕ ನೀರಿನ ಜೊತೆ ಬೆರೆತೋಗ್ಬಾರ್ದು ಆದರೆ ಅದು ಈ ರೀತಿ ಒಟ್ಟುಗೂಡಿ ಬರಬೇಕು ಈ ರೀತಿ ಅದು ಒಂದು ಕಡೆ ಒಟ್ಟುಗೂಡಿ ಬಂದರೆ ಇದು ಪಾಕ ಕರೆಕ್ಟಾಗಿದೆ ಅಂತರ್ಥ ಸೊ ಈ ರೀತಿ ಬಂದ ನಂತರ ನಾವು ರುಬ್ಕೊಂಡಿದ್ವಲ್ಲ ತೆಂಗಿನ ತುರಿ ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದೇ ಟೈಮ್ನಲ್ಲಿ ಏಲಕ್ಕಿ ಪೌಡರ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಒಂದು ಹತ್ತರಿಂದ ಹನ್ನೆರಡು ನಿಮಿಷದವರೆಗೆ ಲೋ ಮತ್ತು ಮೀಡಿಯಂ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಇದನ್ನು ಹುರ್ಕೊಳ್ತಾ ಹೋದಾಗೆಲ್ಲ ಇದ್ರ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಇವಾಗ ಹನ್ನೆರಡು ನಿಮಿಷ ಆಗಿದೆ ತೆಂಗಿನಕಾಯಿ ಬೆಲ್ಲದ ಜೊತೆ ಹೊಂದ್ಕೊಂಡ್ರೆ ಈ ರೀತಿ ಒಟ್ಟುಗೂಡಿ ಬರುತ್ತೆ ಸೊ ಈ ರೀತಿ ಬಂದ ನಂತರನೇ ನೀವು ಗಸಗಸೇನೆ ಹಾಕ್ಕೊಂಡು ಜಸ್ಟ್ ಒಂದು ನಿಮಿಷದವರೆಗೆ ಇದನ್ನು ಹುರ್ಕೊಳ್ಬೇಕು ಇದೇ ರೀತಿಯೇ ಈ ರೀತಿ ಒಂದು ನಿಮಿಷ ಆದ ನಂತರ ಇದಕ್ಕೆ ಉರ್ಗಡಲೆ ಪೌಡರ್ನ ಹಾಕ್ಕೊಂಡು ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ನಿಮಿಷದವರೆಗೆ ಹುರ್ಕೊಂಡ್ರೆ ಸಾಕು ಸೊ ಈ ರೀತಿ ಒಂದು ನಿಮಿಷ ಆದ ನಂತರ ಸ್ಟವ್ ಆಫ್ ಬಿಡಿ ಕೈನ ಒಂದು ಸ್ವಲ್ಪ ತೇವ ಮಾಡಿಕೊಂಡು ಹೂರ್ಣನ ಈ ರೀತಿ ತೊಗೊಂಡು ಚೆಕ್ ಮಾಡ್ಕೊಳ್ಳಿ ಇದು ಈ ರೀತಿ ಬಾಲ್ ರೀತಿ ಬರಬೇಕು ಆದರೆ ಅದು ಅಂಟಬಾರ್ದು ಆದರೆ ಸಾಫ್ಟಾಗಿರಬೇಕು ಕೊನೆಯಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹೂರಣನ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ಇದ್ರ ಮೇಲುಗಡೆನೂ ಕೂಡ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆ ಹಾಕೋದ್ರಿಂದ ಈ ಹೂರ್ಣದ ಮೇಲುಗಡೆ ಡ್ರೈ ಥರ ಆಗೋದಿಲ್ಲ ಕಾಯಿ ಹೋಳಿಗೆನ ಮಾಡ್ಕೋಬೇಕಾದ್ರೆ ಈ ಟಿಪ್ಪನ್ನ ನೀವು ಮರಿದೇ ನೆನಪಿನಲ್ಲಿ ಇಟ್ಕೊಳ್ಳಿ ಹೂರ್ಣ ಉಂಡೆ ಕಟ್ಟೋ ಹದಕ್ಕೆ ಬರಬೇಕು ಹಾಗೆ ಅದು ಕೈಗೆ ಅಂಟಬಾರ್ದು ಈ ರೀತಿ ಸಾಫ್ಟಾಗಿರಬೇಕು ಗಟ್ಟಿಯಾದ ಬಾಲ್ ರೀತಿ ಅದು ಆಗಬಾರ್ದು ತುಂಬ ಗಟ್ಟಿಯಾದ ಹೂರ್ನ ನೀವು ಮಾಡ್ಕೊಂಡು ಬಿಟ್ರೆ ಕಾಯಿ ಹೋಳಿಗೆ ಕೂಡ ತುಂಬ ಗಟ್ಟಿಯಾಗಿಬಿಡ್ತವೆ ಆದ್ದರಿಂದ ಇದೇ ರೀತಿ ಸಾಫ್ಟಾಗಿ ಮಾಡ್ಕೊಳ್ಳಿ ಈ ಹೂರ್ಣನ ಒಂದಿನ ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಮತ್ತೊಂದು ಬೌಲ್ಗೆ ನಾನು ಚಿರೋಟಿ ರವೆ ಮೈದಾ ಹಿಟ್ಟು ಹಾಗೆ ಎರಡೇ ಎರಡು ಚಿಟಿಕೆಯಷ್ಟು ನಾನು ಅರಿಶಿಣನ ಯೂಸ್ ಮಾಡ್ತಿದ್ದೀನಿ ಈ ಬೇಳೆ ಹೋಳಿಗೆಗೆಲ್ಲ ಹಾಕ್ತೀವಲ್ಲ ಆ ರೀತಿ ಜಾಸ್ತಿ ಅರಿಶಿಣನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಕಲಿಸ್ಕೊಳ್ಬೇಕು ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೆ ಈ ರೀತಿ ಚೆನ್ನಾಗಿ ಕೈನಲ್ಲಿ ನಾದ್ಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪನೇ ಮಧ್ಯ ಮಧ್ಯದಲ್ಲಿ ಎಣ್ಣೆ ಹಾಕ್ಕೊಳ್ತಾ ನಾದ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಹಿಟ್ಟು ಸ್ವಲ್ಪ ಕೈ ಗಂಟೆ ಥರನೇ ಹೀಗೆ ಕಲಿಸ್ಕೊಳ್ಳಿ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇದ್ರ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಗ್ರೀಸ್ ಮಾಡ್ಕೊಳ್ತಿದ್ದೀನಿ ಇವಾಗ ತಟ್ಟೆನ ಮುಚ್ಚಿ ಇದನ್ನು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತಲ್ಲ ಹೋಳ್ಗೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ಊರ್ನ ನಾನು ನಿನ್ನೆ ಸಾಯಂಕಾಲನೇ ಮಾಡಿಟ್ಕೊಂಡಿದ್ದೆ ನೋಡಿ ಆದರೂ ಎಷ್ಟು ಸಾಫ್ಟಾಗಿದೆ ಗಟ್ಟಿಯಾಗಿಲ್ಲ ಅದೇ ರೀತಿ ನಾನು ಈ ಕಡೆ ಹಿಟ್ಟನ್ನು ಕೂಡ ಒಂದ್ಸರಿ ಚೆನ್ನಾಗಿ ನಾತ್ಕೊಂಡು ಬಿಡ್ತೀನಿ ಚೆನ್ನಾಗಿ ನೆಂದಿದೆ ಕೂಡ ಊರ್ಣ ಮತ್ತು ಹಿಟ್ಟು ಎರಡೂ ಒಂದೇ ಹದದಲ್ಲಿರಬೇಕು ಊರ್ಣ ಗಟ್ಟಿಯಾಗಿ ಹಿಟ್ಟು ತೆಳುವಾದರೂ ಕೂಡ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ಇದನ್ನು ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ನಾನಿವತ್ತು ಬಾಳೆ ಎಲೆ ಮೇಲೆ ಮಾಡ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಆಯಿಲಿಂದ ಇದನ್ನು ಈ ರೀತಿ ನೀಟಾಗಿ ಗ್ರೀಸ್ ಮಾಡಿಕೊಂಡು ಈ ಕಣಕನ ತಗೊಂಡು ಕೈ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಹೂರ್ಣನ ಇಟ್ಟು ಈ ರೀತಿ ನೀಟಾಗಿ ಫಿಲ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದುಬಿಡಿ ಫಸ್ಟು ಯಾವತ್ತೇ ನೀವು ಒಬ್ಬಟ್ಟು ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ಕೈನಲ್ಲಿ ಮೊದಲು ಇದನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡು ಆ ನಂತರ ನೀವು ತಟ್ಕೊಳ್ಳೋದಾಗಲಿ ಲಟ್ಟಿಸ್ಕೊಳ್ಳೋದಾಗ್ಲಿ ಮಾಡ್ಕೊಳ್ಬೇಕು ಮೊದಲು ಇದನ್ನು ಕೈನಲ್ಲಿ ಒಂದು ಸ್ವಲ್ಪ ಈ ರೀತಿ ತಟ್ಕೊಂಡು ಆ ನಂತರ ನೀವು ಲಟ್ಟಣಿಗೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಒಂದೇ ಡೈರೆಕ್ಷನ್ನಲ್ಲಿ ಈ ರೀತಿ ತಿರುಗಿಸ್ಕೊಳ್ತಾ ಲಟ್ಟಿಸ್ಕೊಳ್ಬೇಕು ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ ಹೂರ್ಣ ಮತ್ತು ಹಿಟ್ಟು ಸಮನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗತ್ತೆ ಅಟ್ಲೀಸ್ಟ್ ನಾವು ಹಬ್ಬಗಳಲ್ಲಾದರೂ ಬಾಳೆ ಎಲೆನ ಯೂಸ್ ಮಾಡಬೇಕು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಈ ರೀತಿ ಲಟ್ಟಿಸ್ಕೊಂಡ ನಂತರ ಈ ಕಡೆ ತವಾ ಕೂಡ ಬಿಸಿಯಾಗಿದೆ ಇದಕ್ಕೆ ಒಂದು ಸ್ವಲ್ಪ ಆಯಿಲಿಂದ ಗ್ರೀಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ತವಾ ಮೇಲೆ ಹಾಕ್ಕೊಂಡು ನಿಧಾನವಾಗಿ ಬಿಡಿಸ್ಕೊಳ್ತಾ ತೆಕ್ಕೊಳ್ಬೇಕು ಇದನ್ನು ಎರಡೂ ಕಡೆ ಹದವಾಗಿ ಬೇಯಿಸ್ಕೊಳ್ಳಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಬೇಕಾಗತ್ತೆ ನೀವು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ರೆ ಹೋಳ್ಗೆ ಬೇಗ ಕಪ್ಪಾಗ್ಬಿಡುತ್ತೆ ಹಾಗೆ ಗಟ್ಟಿ ಕೂಡ ಆಗ್ತವೆ ಈ ಟಿಪ್ಸ್ಗಳನ್ನ ನೀವು ಮರಿದೇ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾನು ಇದೇ ರೀತಿ ಎಲ್ಲ ಹೋಳ್ಗೆಗಳ್ನು ರೆಡಿ ಮಾಡ್ಕೊಳ್ತೀನಿ ನಾನು ಹೇಳಿದಂತಹ ಈ ಟಿಪ್ಸ್ಗಳನ್ನ ನೀವು ಮರಿದೆ ಫಾಲೋ ಮಾಡಿ ಮೊದಲನೇದಾಗಿ ಹೂರ್ಣ ಗಟ್ಟಿಯಾಗಿರಬಾರ್ದು ಆದರೆ ಅದು ಕೈಗೂ ಅಂಟಬಾರ್ದು ಮತ್ತು ಅದು ಸಾಫ್ಟ್ ಆಗಿರಬೇಕು ಎರಡನೇದಾಗಿ ಹಿಟ್ಟು ಮತ್ತು ಕಣಕ ಒಂದೇ ಹದದಲ್ಲಿರಬೇಕು ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರಬೇಕು ಮೂರನೇದಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಹೋಳಿಗೆನ ಬೇಯಿಸ್ಕೊಳ್ಬೇಕು ಈ ಮೂರು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ನೀವೇನು ಹೋಟೆಲ್ಗಳಲ್ಲಿ ಹಾಗೆ ಮದುವೆ ಮನೆಗಳಲ್ಲಿ ತಿಂದಿರ್ತೀರಲ್ಲ ಕಾಯಿ ಹೋಳಿಗೆ ಅದೇ ಥರನೇ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಕ್ವಿಕ್ಕಾಗಿ ಮಾಡೋವಂಥ ಹೋಳಿಗೆ ರೆಸಿಪಿ ಇದು ಅದರಲ್ಲೂ ಶೇಂಗಾ ಹೋಳಿಗೆ ಏನು ರುಚಿ ಅಂತೀರ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಏನು ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ಮುಕ್ಕಾಲು ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಿದ್ದೀನಿ ಹಾಗೆ ಮುಕ್ಕಾಲು ಕಪ್ನಷ್ಟೇ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು ಒಂದೆರಡು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಮೊದಲು ಮಿಕ್ಸ್ ಮಾಡ್ಕೊಳ್ಳಿ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ನೀವು ಗೋಧಿ ಹಿಟ್ಟಿನಲ್ಲೇ ಪೂರ್ತಿ ಹಿಟ್ಟನ್ನು ಕೂಡ ಕಲಸಿ ನೀವು ಮಾಡ್ಕೊಳ್ಬೋದು ಟೇಸ್ಟಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಆಗೋದಿಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕಾಗತ್ತೆ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕಿಂತ ಒಂದು ಚೂರು ಅಂಟೋ ರೀತಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ ನಾವಿಲ್ಲಿ ರವೆ ಹಾಕಿರೋದ್ರಿಂದ ರವೆ ನೆಂದ ನಂತರ ಒಂದು ಸ್ವಲ್ಪ ತಿಕ್ಕಾಗತ್ತೆ ಟೋಟಲಾಗಿ ಈ ಹಿಟ್ಟು ನೆಂದ ನಂತರ ಚಪಾತಿ ಹಿಟ್ಟಿನ ಅದಕ್ಕೆ ಇದು ರೆಡಿ ಮಾಡಿಕೊಳ್ಬೇಕು ಇದ್ರ ಮೇಲೆ ಒಂದು ಚೂರು ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಒಂದು ತಟ್ಟೆ ಮುಚ್ಚಿ ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಒಂದು ಪ್ಯಾನ್ಗೆ ಒಂದು ಕಪ್ನಷ್ಟು ಶೇಂಗಾ ಬೀಜ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಹದವಾಗಿ ಚೆನ್ನಾಗಿ ಹುರ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಕಪ್ಪಿಗೆ ನೀಟಾಗಿ ಅದೆಲ್ಲ ಸಿಪ್ಪೆಯೆಲ್ಲ ಬಿಡಬೇಕು ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈ ರೀತಿ ಈ ರೀತಿ ಹುರ್ಕೊಂಡು ಒಂದು ಪ್ಲೇಟ್ಗೆ ತೆಗೆದು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಮತ್ತು ಅದೇ ಪ್ಯಾನ್ಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಅದು ಕೂಡ ಚಟ್ಪಟ ಅನ್ನೋವರೆಗೆ ಹುರ್ಕೊಳ್ಬೇಕು ಈ ರೀತಿ ಹುರ್ಕೊಂಡು ಅದನ್ನು ಕೂಡ ಒಂದು ಕಪ್ಗೆ ತೆಗೆದಿಟ್ಕೊಳ್ತಿದ್ದೀನಿ ಇವಾಗ ಶೇಂಗಾ ಬೀಜದ್ದು ಸಿಪ್ಪೆನೆಲ್ಲ ಈ ರೀತಿ ಕ್ಲೀನ್ ಮಾಡಿ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ ಇವಾಗ ಮಿಕ್ಸರ್ ಜಾರ್ಗೆ ನಾನು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಳ್ತಿದ್ದೀನಿ ಇದು ಆಪ್ಷನಲ್ಲೂ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಹಾಕಿದ್ರೆ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ಬಿಳಿ ಎಳ್ಳು ಮತ್ತು ಶೇಂಗಾ ಬೀಜ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿ ಸೊ ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಗೆ ಒಂದು ಕಪ್ನಷ್ಟು ಬೆಲ್ಲ ನಿಮ್ಮ ಬೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೋಡಿಕೊಂಡು ಹಾಕ್ಕೊಳ್ಳಿ ಹಾಕಿ ಜಸ್ಟ್ ಇದನ್ನು ಒಂದು ಎರಡರಿಂದ ಮೂರು ಸಾರಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಇವಾಗಿದನ್ನು ನಾನು ಒಂದು ಬೌಲ್ಗೆ ಹಾಕೊಳ್ತಿದ್ದೀನಿ ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನ ಈ ರೀತಿ ಚುಮ್ಕಿಸ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ತೀರ ತೆಳುವಾಗೆಲ್ಲ ಕಲಿಸ್ಕೊಳ್ಬಾರ್ದು ಹಾಗೆ ತುಂಬ ಹೊತ್ತು ಕೂಡ ಇದನ್ನು ಕಲಿಸ್ತಾ ಇದ್ದರೆ ಅದು ತೀರ ಎಣ್ಣೆ ಬಿಟ್ಕೊಳಂಗಾಗ್ಬಿಡತ್ತೆ ನೋಡಿ ಈ ರೀತಿ ಅದು ಲೈಟಾಗೆ ಶೇಂಗಾ ಬೀಜದಲ್ಲಿರೋ ಅಂಥ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಿದ್ದಾಗೆ ನೀವು ನಿಲ್ಲಿಸ್ಬಿಡ್ಬೇಕು ಕಲಿಸೋದು ನೋಡಿ ಈ ಹದದಲ್ಲಿ ಇದ್ದರೆ ಸಾಕಾಗತ್ತೆ ಸೊ ಇವಾಗ ಒಂದು ಮೂರು ಗಂಟೆಗಳ ಕಾಲ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ ಹಿಟ್ಟು ಮತ್ತು ಹೂರ್ಣ ಒಂದೇ ಹದದಲ್ಲಿ ಇರಲಿ ಇನ್ ಕೇಸ್ ಹಿಟ್ಟು ಸ್ವಲ್ಪ ತೆಳುವಾಗಿಬಿಟ್ರೆ ಮೈದಾ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನೀವು ಹಿಟ್ಟನ್ನು ರೆಡಿ ಮಾಡ್ಕೊಂಡು ಬಿಡಬೇಕು ನೋಡಿ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಂಥ ಹೂರ್ಣದ ಫಿಲಿಂಗ್ ಹಾಕಿ ಈ ರೀತಿ ನೀಟಾಗಿ ಫಿಲ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದುಬಿಡಿ ಮೊದಲು ಇದನ್ನು ಕೈನಲ್ಲಿ ಈ ರೀತಿ ಉಂಡೆ ಮಾಡಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಕೈನಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಹೂರಣ ಮತ್ತು ಹಿಟ್ಟು ಸಪ್ರೇಟ್ ಆಗೋದಿಲ್ಲ ಆ ಹೂರ್ನ ಹಿಟ್ಟಿಗೆಲ್ಲ ಸಮಾನಾಂತರವಾಗಿ ಸ್ಪ್ರೆಡ್ ಆಗುತ್ತೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಇದನ್ನು ಆಗುತ್ತೆ ಸೇಮು ನಾವು ಪರೋಟ ಲಟ್ಟಿಸ್ಕೊಳ್ತೀವಲ್ಲ ಆ ರೀತಿ ಇದನ್ನು ನೀವು ಲಟ್ಟಿಸ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಶೇಂಗಾ ಬೀಜದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ನಾವು ಈ ಹೋಳಿಗೆನ ಸುಡಬೇಕಾದ್ರೆ ಎಣ್ಣೆ ಹಾಕೋ ನೆಸೆಸಿಟಿನೇ ಇಲ್ಲ ಇನ್ ಕೇಸ್ ನೀವು ತಕ್ಷಣಕ್ಕೆ ನೀವು ಸರ್ವ್ ಮಾಡ್ತೀನಿ ಅನ್ನೋದಾದರೆ ಮಾತ್ರ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ನೀವು ಮಾಡ್ಕೊಳ್ಬೋದು ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವುದಿಷ್ಟನೋ ಅದನ್ನು ಹಾಕಿ ನೀವು ಇದನ್ನು ಎರಡೂ ಕಡೆ ಈ ರೀತಿ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಸೊ ಇವಾಗ ಇದನ್ನು ತಟ್ಟೆಗೆ ತಕ್ಕೊಳ್ತಿದ್ದೀನಿ ಎಣ್ಣೆ ಹಾಕ್ತಾಗೆ ನೀವು ಇದನ್ನು ಬೇಯಿಸಿಟ್ಕೊಂಡ್ರೆ ಸುಮಾರಾಗಿ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೂ ಆರಾಮಾಗಿ ನೀವು ಈ ಹೋಳಿಗೆನ ಸ್ಟೋರ್ ಮಾಡ್ಬೋದು ತುಂಬಾ ಆಗಿರುತ್ತೆ ಯಾವಾಗಲೂ ಒಂದೇ ಥರ ಹೋಳ್ಗೆಗಳನ್ನ ಮಾಡ್ತಿರ್ತೀವಿ ಈ ರೀತಿ ಸರಿ ಶೇಂಗಾ ಹೋಳಿಗೆನ ಟ್ರೈ ಮಾಡಿ ನೋಡಿ ಮಾರ್ಕೆಟ್ ಸ್ಟೈಲ್ನಲ್ಲಿ ಖರ್ಜೂರದ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ಆಗಿರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಸೀಡ್ಸನ್ನು ತೆಗ್ದಿರೋ ಅಂತ ಖರ್ಜೂರ ತೊಗೊಂಡಿದ್ದೀನಿ ಇನ್ ಕೇಸ್ ಏನಾದರೂ ಬೀಜಗಳಿದ್ದರೆ ಚೆಕ್ ಮಾಡಿಬಿಟ್ಟು ತೆಗೆದ್ಬಿಡಿ ಸುಮಾರು ಇದು ಒಂದು ಕಪ್ನಷ್ಟು ಇವಾಗ ತೊಗೊಂಡಿದ್ದೀನಿ ಇದಕ್ಕೆ ಅದೇ ಕಪ್ನಲ್ಲಿ ಮುಕ್ಕಾಲು ಕಪ್ನಷ್ಟು ನೀರು ಹಾಕೋಬೇಕಾಗತ್ತೆ ಖರ್ಜೂರಕ್ಕೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ನಾವು ಅಷ್ಟರಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಮುಕ್ಕಾಲು ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಹಾಕೊಳ್ತಿದ್ದೀನಿ ಇದನ್ನು ಸ್ಮೂತಾಗಿ ಪೌಡರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪನೂ ಆಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇವಾಗ ಇದನ್ನು ಒಂದು ಕಪ್ಗೆ ತೆಗೆದಿಟ್ಕೊಳ್ತಿದ್ದೀನಿ ಇವಾಗ ಎರಡು ವಿಷಲ್ ಕೂಡ ಆಗಿದೆ ಹಾಗೆ ಕುಕ್ಕರ್ ಕೂಡ ತಣ್ಣಗಾಗಿದೆ ನೋಡಿ ಖರ್ಜೂರ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ನೋಡಿ ಇದೇ ರೀತಿ ಬೆಂದಿರಬೇಕು ಇವಾಗಿದು ತಣ್ಣಗಾಗಲಿ ತಣ್ಣಗಾದ ನಂತರ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಕಡಾಯಿಗೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಬಿಟ್ಟು ಸ್ವಲ್ಪ ಅದು ಚಟ್ಪಟ ಅನ್ನೋವರೆಗೆ ಹುರ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗೆಲ್ಲ ಹುರ್ಕೊಂಡು ಒಂದು ಕಪ್ಗೆ ತೆಗೆದಿಟ್ಕೊಂಡ್ಬಿಡಿ ಇವಾಗ ಇದು ಖರ್ಜೂರ ಎಲ್ಲ ತಣ್ಣಗಾಗಿದೆ ಅಂದರೆ ಕಂಪ್ಲೀಟಾಗಿ ತಣ್ಣಗಾಗಬಾರ್ದು ಒಂದು ಸ್ವಲ್ಪ ಬೆಚ್ಚಗಿದ್ದಾಗಲೇ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದನ್ನು ಈ ರೀತಿ ನೀಟಾಗಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಷ್ಟೇ ಸ್ಮೂತಾಗಿರಲಿ ಸ್ವಲ್ಪ ರಫ್ ಆಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇವಾಗ ಕಡಾಯಿಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿಯಾಗೋದಕ್ಕೆ ಇಟ್ಕೊಳ್ತಿದ್ದೀನಿ ಜಸ್ಟ್ ತುಪ್ಪ ಕರಗದ್ರೆ ಸಾಕು ತೀರ ಹೊಗೆ ಬರೋವರೆಗೂ ಬಿಸಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ರೀತಿ ತುಪ್ಪ ಬಿಸಿ ಆಗ್ತಿದ್ದಾಗೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಖರ್ಜೂರದ ಪೇಸ್ಟನ್ನು ಹಾಕ್ಕೋಬೇಕು ಹಾಗೆ ಮಿಕ್ಸರ್ ಜಾರ್ಗೆ ಜಸ್ಟ್ ಒಂದು ಕಾಲು ಕಪ್ನಷ್ಟು ಮಾತ್ರ ನಾನು ನೀರು ಹಾಕಿ ಅದನ್ನು ತೊಳೆದು ಇದಕ್ಕೆ ಹಾಕ್ಕೊಳ್ತಿದ್ದೀನಿ ತೀರ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಬೇಗ ಹದ ಬರೋದಿಲ್ಲ ಇದನ್ನು ಮೊದಲೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಒಣಕೊಬ್ಬರಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕೈ ಬಿಡ್ದಾಗೆ ತಿರುಗಿಸ್ಕೊಳ್ತಾ ಇರಬೇಕು ಇದರಲ್ಲಿರೋ ನೀರಿನಂಶ ಎಲ್ಲ ಡ್ರೈ ಆಗಿ ಅದು ತಳ ಬಿಡೋವರೆಗೆ ನಾವು ಇದನ್ನು ಕೈ ಬಿಡ್ದಾಗೆ ತಿರುಗಿಸ್ಕೊಳ್ತಾ ಇರಬೇಕು ಇದನ್ನು ಹೈ ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡೇ ತಿರುಗಿಸ್ಕೊಳ್ಳಿ ಬೇಗ ಹದ ಕೂಡ ಬರುತ್ತೆ ನೋಡಿ ಇವಾಗ ಸುಮಾರಾಗಿ ಒಂದು ಹತ್ತು ನಿಮಿಷ ಆಗಿದೆ ಸ್ವಲ್ಪ ಮಟ್ಟಿಗೆ ಇದು ಗಟ್ಟಿಯಾಗಿದೆ ಇವಾಗ ಇದಕ್ಕೆ ಹುರಿದಿಟ್ಕೊಂಡಂಥ ಗಸಗಸೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡು ಇದನ್ನು ಕೈ ಹಾಗೆ ಒಂದು ಏಳರಿಂದ ಎಂಟು ನಿಮಿಷದವರೆಗೆ ಇದನ್ನು ಇದೇ ರೀತಿ ತಿರುಗಿಸ್ಕೊಳ್ತಾ ಇರಿ ಇದನ್ನು ಮಧ್ಯ ಮಧ್ಯ ಚೆಕ್ ಮಾಡ್ಕೊಳ್ತಾ ಇರಬೇಕು ಇದರಲ್ಲೊಂದು ಚೂರು ಹೂರ್ಣನ ನಾನು ಒಂದು ಕಪ್ಗೆ ಹಾಕಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಹದ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಈ ರೀತಿ ತಿರುಗಿಸಿದ್ರೆ ಅದು ಒಟ್ಟುಗೂಡಿ ಒಂದು ಮುದ್ದೆ ರೀತಿ ಒಟ್ಟುಗೂಡಿ ಬರಬೇಕು ಈ ರೀತಿ ಬಂದರೆ ಇದಾಗಿದೆ ಅಂತ ಅರ್ಥ ಇನ್ನೂ ಕ್ಲಿಯರಾಗಿ ನಿಮ್ಗೆ ಗೊತ್ತಾಗಬೇಕಂದ್ರೆ ನೋಡಿ ಈ ರೀತಿ ತಣ್ಗಾದ ನಂತರ ಈ ಹೂರ್ನ ಈ ರೀತಿ ಕೈನಲ್ಲಿ ಈ ರೀತಿ ಉಂಡೆ ಮಾಡಿದ್ರೆ ಅದು ಒಂದು ಚೂರು ಅಂಟಬಾರ್ದು ಆದರೆ ಅಷ್ಟೇ ಸಾಫ್ಟಾಗಿ ಕೂಡ ಇರಬೇಕು ಈ ರೀತಿ ಬಂದರೆ ಇದಾಗಿದೆ ಅಂತ ಅರ್ಥ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ತಣ್ಣಗಾಗದಕ್ಕೆ ಬಿಡಿ ತಣ್ಣಗಾದ ನಂತರ ನಾವು ಹೋಳಿಗೆ ಮಾಡ್ಕೊಳ್ಳೋಣ ಇವಾಗ ಹೂರ್ನ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಈ ರೀತಿ ಉಂಡೆ ಮಾಡಿದ್ರೆ ಅದು ಕೈಗೊಂದು ಚೂರು ಅಂಟಬಾರ್ದು ಆದರೆ ಅದು ಅಷ್ಟೇ ಸಾಫ್ಟ್ ಆಗಿರಬೇಕು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಈ ರೀತಿ ಬಂದರೆ ಇದು ಪರ್ಫೆಕ್ಟ್ ಆದ ಹದಕ್ಕೆ ಹೂರ್ಣ ಬಂದಿದೆ ಅಂತ ಅರ್ಥ ಯಾವುದೇ ಕಾರಣಕ್ಕೂ ಇದಕ್ಕಿಂತ ಗಟ್ಟಿನೂ ಮಾಡ್ಕೋಬೇಡಿ ಇದಕ್ಕಿಂತ ತೆಳುವಾಗಿ ಕೂಡ ಮಾಡ್ಕೋಬಾರ್ದು ಸೊ ಇವಾಗ ಹೂರ್ಣ ರೆಡಿ ಆಯಿತು ಈ ಕಡೆ ಕಣಕಕ್ಕೆ ನಾನು ಮುಕ್ಕಾಲು ಕಪ್ನಷ್ಟು ಮೈದಾ ಹಿಟ್ಟು ಹಾಗೆ ಕಾಲು ಕಪ್ನಷ್ಟು ಚಿರೋಟಿ ರವೆ ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕಿ ಕಲಸಿ ಇದನ್ನು ಕುಟ್ಟಾಣಿನಲ್ಲಿ ಕುಟ್ಟಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಕಣಕದ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಸೊ ಲಿಂಕ್ ಚೆಕ್ ಮಾಡಿ ಹೂರ್ಣ ಮತ್ತು ಕಣಕ ಎರಡೂ ಒಂದೇ ಹದದಲ್ಲಿರಬೇಕು ಇರಬೇಕು ನೆನಪಿರಲಿ ಇವಾಗ ನಾನಿಲ್ಲಿ ಬಟರ್ ಪೇಪರ್ನ ಇವತ್ತು ಯೂಸ್ ಮಾಡ್ತಿದ್ದೀನಿ ಬಟರ್ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಡಬೇಕು ಮೊದಲು ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಕೈನಲ್ಲಿ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಹೂರ್ಣನ ಈ ರೀತಿ ಉಂಡೆ ಮಾಡಿ ನೀಟಾಗಿ ಫಿಲ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದುಬಿಡಬೇಕು ಇದನ್ನು ಕೈನಲ್ಲಿ ಈ ರೀತಿ ರೋಲ್ ಮಾಡಿಬಿಟ್ಟು ಫಸ್ಟ್ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ನೀವು ಯಾವುದೇ ಹೋಳಿಗೆ ಮಾಡಿದ್ರು ಅಷ್ಟೇ ಫಸ್ಟು ಹೂರ್ಣನ ಫಿಲ್ ಮಾಡಿದ ತಕ್ಷಣವೇ ನೀವು ಉಂಡೆ ಮಾಡಿ ಕೈನಲ್ಲಿ ಪ್ರೆಸ್ ಮಾಡಿಬಿಟ್ಟು ಆ ನಂತರ ನೀವು ತಟ್ಕೊಳ್ಳೋದಾಗಲಿ ಲಟ್ಟಿಸ್ಕೊಳ್ಳೋದಾಗಲಿ ಮಾಡ್ಕೋಬೇಕಾಗತ್ತೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಈ ಕಡೆ ತವಾ ಕೂಡ ಬಿಸಿಯಾಗಿದೆ ನಾವು ಬಟರ್ ಪೇಪರ್ ಅಥವಾ ಬಾಳೆ ಎಲೆನ ಯೂಸ್ ಮಾಡೋದ್ರಿಂದ ಹೋಳಿಗೆಗಳು ಸ್ವಲ್ಪ ಕಿತ್ತೋಗ್ದಾಗೆ ತುಂಬಾ ಚೆನ್ನಾಗಿ ಬರ್ತವೆ ಅಷ್ಟೇ ಅಲ್ಲದೆ ತೆಳುವಾಗ ಕೂಡ ನಾವು ಹೋಳಿಗೆಗಳನ್ನ ತಟ್ಕೋಬಹುದು ಈ ರೀತಿ ಎರಡೂ ಕಡೆ ಚೆನ್ನಾಗೆಲ್ಲ ಸುಟ್ಕೊಂಡು ಇದನ್ನು ಒಂದು ತಟ್ಟೆಗೆ ತೆಕ್ಕೊಳ್ತಿದ್ದೀನಿ ಖರ್ಜೂರ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹೆಲ್ತ್ ಕಾನ್ಷಿಯಸ್ ಇರೋ ಅಂಥವ್ರು ಅಂದರೆ ಸಕ್ಕರೆ ಬೆಲ್ಲ ತಿನ್ನಲ್ಲ ಅನ್ನೋರು ಖಂಡಿತ ಈ ರೀತಿ ಕರ್ಜೂರದ ಹೋಳ್ಗೆನ ಈ ಹಬ್ಬಕ್ಕೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ಇದನ್ನ ತುಪ್ಪದ ಜೊತೆ ಸರ್ವ್ ಮಾಡಿ ತುಂಬಾ ರುಚಿಯಾಗಿರತ್ತೆ ಇವತ್ತು ಪರ್ಫೆಕ್ಟ್ ಆದ ಮೆಜರ್ಮೆಂಟ್ ಅಲ್ಲಿ ಕಡಲೆಬೇಳೆ ಒಬ್ಬಟನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನಾನಿಲ್ಲಿ ಈ ಕಪ್ನಲ್ಲಿ ಒಂದು ಕಪ್ನಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಒಂದು ಕಪ್ ಕಡಲೆಬೇಳೆ ತೊಗೊಂಡ್ರೆ ಒಂದು ಕಪ್ನಷ್ಟೇ ಹಸಿ ತೆಂಗಿನ ತುರಿನೂ ಕೂಡ ತೊಗೋಬೇಕಾಗತ್ತೆ ಕಡಲೆಬೇಳೆ ಪ್ಲಸ್ ತೆಂಗಿನ ತುರಿ ಎರಡು ಕಪ್ನಷ್ಟು ಆಯಿತು ಇವಾಗ ನಾವು ಬೆಲ್ಲನ ಒಂದೂವರೆ ಕಪ್ನಷ್ಟು ತೊಗೋಬೇಕಾಗತ್ತೆ ನಿಮ್ಮ ಸ್ವೀಟಿಗೆ ತಕ್ಕಂತೆ ಹೆಚ್ಚು ಅಥವಾ ಕಡಿಮೆ ಕೂಡ ನೀವು ಮಾಡ್ಕೋಬೋದು ಹಾಗೆ ಅರ್ಧ ಟೀ ಸ್ಪೂನಷ್ಟು ನಾನು ಒಣಶುಂಠಿ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರನ್ನ ತೊಗೋಬೇಕು ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಾಲು ಲೀಟ್ರಷ್ಟು ನೀರನ್ನು ಹಾಕಿ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ ನಾವು ತೊಗರಿಬೇಳೆನ ಬೇಯಿಸೋದಕ್ಕೆ ಹಾಕೋ ಕಡಲೆ ಕಡಲೆಬೇಳೆ ಬೇಯಿಸೋದಕ್ಕೆ ನಾವು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಇವಾಗ ಕಡಲೆಬೇಳೆನ ತೊಳೆದ್ಬಿಟ್ಟು ಈ ರೀತಿ ಹಾಕೊಳ್ಬೇಕು ಒಂದು ತಟ್ಟೆನ ಮುಚ್ಚಿ ಇದನ್ನು ಮಧ್ಯ ಮಧ್ಯ ತಿರುಗಿಸ್ಕೊಳ್ತಾ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇದು ಒಂದು ಕುದಿ ಬಂದ ನಂತರ ಈ ರೀತಿ ನೊರೆ ರೀತಿ ಬರುತ್ತೆ ಇದನ್ನೆಲ್ಲ ತೆಗೆದುಬಿಡಬೇಕು ಹಾಗೆ ಬಿಡೋದಕ್ಕೆ ಹೋಗಬೇಡಿ ಈ ಬೇಳೆನ ಕಂಪ್ಲೀಟಾಗಿ ಬೇಯೋವರೆಗೆ ಬೇಯಿಸ್ಕೋಬೇಕು ಇದು ಬೇಯ್ತಾ ಇರಲಿ ನಾವು ಅಷ್ಟರಲ್ಲಿ ಬೆಲ್ಲನ ಕರ್ಗಿಸ್ಕೊಂಡ್ಬಿಡೋಣ ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಒಂದು ತರ್ಡ್ ಕಪ್ನಷ್ಟು ನೀರು ಹಾಕಿ ಇದನ್ನು ಕರ್ಗೋದಕ್ಕೆ ಇಟ್ಕೋಬೇಕು ಇದಕ್ಕಿಂತ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗ್ಬೇಡಿ ಜಸ್ಟ್ ಬೆಲ್ಲ ಮುಳುಗುವಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು ನಾವು ಬೇಳೆನ ಯಾವ ರೀತಿ ಬೇಯಿಸ್ಕೋಬೇಕಂದ್ರೆ ನೋಡಿ ಈ ರೀತಿ ಸೆಂಟರ್ನಲ್ಲಿ ಚಿಕ್ಕ ಡಾಟ್ ರೀತಿಯೂ ಇರಬಾರ್ದು ಆ ರೀತಿ ಕಂಪ್ಲೀಟಾಗಿ ಬೇಯಿಸ್ಕೋಬೇಕಾಗತ್ತೆ ನಾವು ಕಂಪ್ಲೀಟಾಗಿ ಬೇಯಿಸ್ಕೊಳ್ಳಿಲ್ಲ ಅಂದರೆ ಬೆಲ್ಲ ಹಾಕಿದ ನಂತರ ಮತ್ತೆ ಕಡಲೆಬೇಳೆ ಗಟ್ಟಿಯಾಗಿಬಿಡ್ತವೆ ನೋಡಿ ಇವಾಗ ಕಂಪ್ಲೀಟ್ ಕಂಪ್ಲೀಟಾಗಿ ಬಂದಿದ್ದೆ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಸಾಫ್ಟಾಗಿ ಈ ರೀತಿ ಆಗಬೇಕು ನೋಡಿ ಈ ರೀತಿ ಇದೇ ರೀತಿ ಬೇಯಿಸ್ಕೋಬೇಕು ಯಾವುದೇ ಕಾರಣಕ್ಕೂ ನೀವು ಸ್ವಲ್ಪನೂ ಗಟ್ಟಿಯಾಗಿ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಷ್ಟೇ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ಸೊ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸ್ಟ್ರೈನರ್ನಲ್ಲಿ ಇವಾಗ ನಾವು ಬೇಳೆ ಕಟ್ಟನ್ನು ಮತ್ತು ಬೇಳೆನೂ ಸಪ್ರೇಟ್ ಮಾಡ್ಕೊಳ್ಳೋಣ ಈ ಬೇಳೆ ಕಟ್ಟನ್ನು ಉಪಯೋಗಿಸ್ಕೊಂಡು ಸಾಂಬಾರನ್ನ ಹೇಗೆ ಮಾಡೋದಂತ ಮುಂದಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಇವಾಗ ಈ ಬೇಯಿಸಿದಂಥ ಬೇಳೆನ ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಂಡು ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಬೇಳೆನ ನಾನು ಸಾಂಬಾರಿಗೋಸ್ಕರ ಎತ್ತಿಟ್ಕೊಳ್ತಿದ್ದೀನಿ ಇವಾಗ ಈ ಬೇಳೆಗೆ ನಾನು ಕರಗಸಿಟ್ಕೊಂಡಿದ್ವಲ್ಲ ಬೆಲ್ಲದ ಪಾಕನ ಶೋಧಿಸ್ಕೊಂಡು ಹಾಕ್ಕೊಳ್ತಿದ್ದೀನಿ ಬೆಲ್ಲದಲ್ಲಿ ಇಂಪ್ಯೂರಿಟೀಸ್ ಇದ್ದರೆ ಈ ರೀತಿ ಮಾಡ್ಕೊಳ್ಳಿ ಇಲ್ಲಾಂದರೆ ಡೈರೆಕ್ಟಾಗಿ ಬೆಲ್ಲನೇ ಕುಟ್ಬಿಟ್ಟು ಇದಕ್ಕೆ ಹಾಕೋಬೋದು ಸೊ ಇವಾಗ ಇದಕ್ಕೆ ನಾನು ತೆಂಗಿನ ತುರಿನ ಹಾಕ್ಕೊಂಡು ಮೊದಲು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಐದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹಸಿ ತೆಂಗಿನ ತುರಿ ಹಾಕಿರೋದ್ರಿಂದ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಒಬ್ಬಟ್ಟು ಬೇಗ ಹಾಳಾಗೋದಿಲ್ಲ ಈ ರೀತಿ ಒಂದು ಮೂರು ನಿಮಿಷ ಆದ ನಂತರ ಇದಕ್ಕೆ ನಾವು ಒಣಶುಂಠಿ ಪೌಡರು ಮತ್ತು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ಟೋಟಲ್ ಆಗಿ ಐದು ನಿಮಿಷ ಆಗಿದೆ ನೋಡಿ ಚೆನ್ನಾಗೆಲ್ಲ ಕುದ್ದಿದೆ ಇದು ಬೆಲ್ಲದ ಪಾಕ ಕಂಪ್ಲೀಟಾಗಿ ಡ್ರೈ ಆಗೋವರೆಗೆ ಕುದಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಇದು ಕಡಲೆ ಬೆಳೆ ಆಗಿರೋದ್ರಿಂದ ಸ್ವಲ್ಪ ಪಾಕ ಇರೋ ಥರನೇ ನಾವು ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ಬಿಡಬೇಕಾಗತ್ತೆ ಸೊ ಇವಾಗ ಇದಾಗಿದೆ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇವಾಗಿದು ಕಂಪ್ಲೀಟಾಗಿ ಕೂಡ ತಣ್ಣಗಾಗಬಾರ್ದು ಸ್ವಲ್ಪ ಅದು ಬೆಚ್ಚಗಿದ್ದಾಗೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಿಡಬೇಕಾಗತ್ತೆ ನೋಡಿ ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಡ್ರಾಪ್ ಕೂಡ ಇದರೊಳಗಡೆ ನೀರು ಬೀಳಬಾರ್ದು ಆ ರೀತಿ ನೀವು ನೀರು ಹಾಕ್ತಾಗೆ ಗ್ರೈಂಡ್ ಮಾಡ್ಕೋಬೇಕು ನಾನು ಅದೇ ರೀತಿ ಉಳಿದಿರೋದನ್ನು ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕೊಳ್ತಿದ್ದೀನಿ ನೋಡಿ ಈ ರೀತಿ ಊರನ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಕೈಗೊಂಚೂರು ಅಂಟಬಾರ್ದು ಆದರೆ ಅದು ಅಷ್ಟೇ ಆಗಿರಬೇಕು ನೋಡಿ ಈ ರೀತಿ ಇವಾಗಿದು ರೆಡಿ ಆಯಿತು ನಾನು ಆಲ್ರೆಡಿ ಹೋಳಿಗೆ ಹಿಟ್ಟನ್ನು ಅಂದರೆ ಕಣಕನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಸೊ ಲಿಂಕ್ ಚೆಕ್ ಮಾಡಿ ಊರ್ಣ ಮತ್ತು ಕಣಕ ಒಂದೇ ಹದ್ದಲ್ಲಿ ಇರಬೇಕು ಸೊ ಇವಾಗ ನಾನು ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಯಾವುದ್ರಲ್ಲಾದರೂ ನೀವು ಹೋಳಿಗೆನ ಮಾಡ್ಕೊಳ್ಬೋದು ಬಟ್ ನಾನಿವತ್ತು ಬಾಳೆ ಎಲೆನಲ್ಲಿ ಮಾಡ್ಕೊಳ್ತಿದ್ದೀನಿ ಬಾಳೆ ಎಲೆಗೆ ಒಂದು ಸ್ವಲ್ಪ ಎಣ್ಣೆನ ಈ ರೀತಿ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಕಣಕನ ಈ ರೀತಿ ತೊಗೊಂಡು ನೀಟಾಗೆ ಕೈ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಹೂರ್ಣನ ಈ ರೀತಿ ಉಂಡೆ ಮಾಡಿ ಮ ಸೆಂಟ್ರಲ್ಲಿ ಇಟ್ಬಿಟ್ಟು ಈ ರೀತಿ ನೀಟಾಗಿ ಫಿಲ್ ಮಾಡ್ಕೋಬೇಕು ಆನಂತರ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದುಬಿಡಿ ಮೊದಲು ಕೈನಲ್ಲಿ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡು ಆ ನಂತರ ನೀವು ತಟ್ಕೋಬೇಕಾಗತ್ತೆ ಕೈನಲ್ಲಿ ತಟ್ಕೊಳ್ಳೋರಾದರೆ ಕೈನಲ್ಲಿ ತಟ್ಕೊಳ್ಳಿ ಅಥವಾ ಲಟ್ಟಣಿಗೆನಲ್ಲಿ ಮಾಡ್ಕೊಳ್ಳೋರಾದರೆ ಲಟ್ಟಣ್ಗೆಲ್ಲೂ ಕೂಡ ನೀವು ಲಟ್ಟಿಸ್ಕೋಬಹುದು ನಿಮಗೆ ಎಷ್ಟು ತಿಕ್ನೆಸ್ ಆಗಬೇಕೋ ಅಷ್ಟು ಆಗಿ ನೀವು ತಟ್ಕೋಬಹುದು ಈ ಕಡೆ ತವಾ ಕೂಡ ಬಿಸಿಯಾಗಿದೆ ಮೊದಲನೇ ಸರಿ ನೀವು ಹೋಳಿಗೆನ ತವಾ ಮೇಲೆ ಹಾಕ್ಕೋಬೇಕಾದ್ರೆ ಅಥವಾ ಎಂಚಿನ ಮೇಲೆ ಹಾಕೋಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆನ ಸ್ಟಾರ್ಟಿಂಗ್ನಲ್ಲಿ ನಾವು ಹಚ್ಕೋಬೇಕಾಗತ್ತೆ ಇದು ಬೇಯ್ತಾ ಇರಲಿ ನಾವು ಅಷ್ಟರಲ್ಲಿ ಮತ್ತೊಂದು ಹೋಳ್ಗೆನೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಹಾಗೆ ಮತ್ತೊಂದು ಸೈಡನ್ನು ಕೂಡ ತಿರುಗಿಸ್ಬಿಟ್ಟು ಹಾಕಿ ಬೇಯೋದಕ್ಕೆ ಬಿಟ್ಬಿಡ್ಬೇಕು ಇವಾಗ ಈ ಹೋಳಿಗೆನ ನಾನು ಲಟ್ಟನ್ಗೆಯಲ್ಲಿ ಲಟ್ಟಿಸ್ಬಿಟ್ಟು ತೋರಿಸ್ತಿದ್ದೀನಿ ಈ ರೀತಿ ಎಲೆನ ಟರ್ನ್ ಮಾಡಿಕೊಂಡು ಈ ರೀತಿ ಒಂದೇ ಡೈರೆಕ್ಷನಲ್ಲಿ ಲಟ್ಟಿಸ್ಕೊಂಡ್ಬಿಡಿ ನಿಮ್ಗೆ ಯಾವ ರೀತಿ ಆಗುತ್ತೋ ಆ ರೀತಿ ನೀವು ಲಟ್ಟಿಸ್ಕೋಬೋದು ಸೊ ಇವಾಗ ಈ ಹೋಳ್ಗೆ ಆಗಿದೆ ಇದನ್ನು ಒಂದು ತಟ್ಟೆಗೆ ತೆಕ್ಕೊಳ್ತಿದ್ದೀನಿ ನೋಡಿ ಬಾಳೆ ಎಲೆ ಯೂಸ್ ಮಾಡೋದ್ರಿಂದ ಆ ಬಾಳೆ ಎಲೆನ ಹೆಂಚಿನ ಮೇಲೆ ಹಾಕಿ ನಾವು ಅದನ್ನು ತೆಕ್ಕೊಳೋದಕ್ಕೂ ಕೂಡ ತುಂಬಾ ಸುಲಭ ಆಗುತ್ತೆ ಬಾಳೆ ಎಲೆ ಆರೋಗ್ಯ ದೃಷ್ಟಿಯಿಂದನೂ ತುಂಬಾ ಒಳ್ಳೆಯದು ಸೊ ನೋಡಿದ್ರಲ್ಲ ಯಾವ ರೀತಿ ರುಚಿಯಾದ ಕಡಲೆ ಬೇಳೆ ಹೋಳ್ಗೆನ ಸುಲಭವಾಗಿ ಹೇಗೆ ಮಾಡೋದಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಮರೀದೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್